ನಾನು ಕೇಳಕ್ಕೆ ಬಯಸ್ತೇನೆ, ನಿಮ್ಮ ತಂದೆಯವರು ನೀವು ಶುದ್ಧ ಹಿಂದೂ ಆಗಲಿ ಅಂತ ಸಿದ್ದರಾಮಯ್ಯ ಅಂತ ಹೆಸರಿಟ್ಟರು, ನೀವ್ಯಾಕೆ ಹಿಂಗಾದ್ರಿ? ನಿಮ್ಮ ತಂದೆಯವರು ಆತ್ಮ ವಿಲವಿಲವಿಲ ಒದ್ದಾಡ್ತಿರ್ಬೋದು, ಇಂಥವನಿಗೆ ಇಂಥ ಹೆಸರಿಟ್ಬಿಟ್ನಲ್ಲ ಅಂತ. ಅದಕ್ಕೆ ನೀವೆಲ್ಲ ಇಟ್ಟ ಹೆಸರೇನು? ನೀವೆಲ್ಲ ಇಟ್ಟ ಹೆಸರೇನು? ಸಿದ್ದರಾಮಯ್ಯನವರೇ, ನಾನಿಟ್ಟಿದ್ದಲ್ಲ. ಯಾರಿಟ್ಟಿದ್ದು? ರಾಜ್ಯದ. ಯಾರಿಟ್ಟಿದ್ದು? ರಾಜ್ಯದ ಜನ ಇಟ್ಟಿದ್ದು. ನಿಮ್ದೇ ಸ್ಟೈಲ್ ಅಲ್ಲಿ, ನನ್ನ ಸ್ಟೈಲ್ ಅಲ್ಲಲ್ಲ. ನೀವ್ ಹೇಳ್ತೀರಲ್ಲ, ನಾನಿಟ್ಟಿದ್ದಲ್ಲ, ರಾಜ್ಯದ ಜನ ಕರೀತಾರೆ. ನಿಮಗೂ ಕರಿತಿರೋದು ಹಾಗೆ. ಯಾರು ಕರಿತಿರೋದು? ರಾಜ್ಯದ ಜನ ಕರಿತಿರೋದು. ಯಾಕೆ ಗೊತ್ತಾ? ಕನ್ನಡದ ಆಡಳಿತದ ಭಾಷೆಯ ಬದಲಿಗೆ ಕರ್ನಾಟಕದಲ್ಲಿ ಪರ್ಷಿಯನ್ ಭಾಷೆಯನ್ನ ಹೇರಿದ ಮತಾಂಧ ಯಾರು? ಪರ್ಷಿಯನ್ ಭಾಷೆಯನ್ನು ಹೇರಿದ ಮತಾಂಧ ಯಾರು? ಟಿಪ್ಪು ಜಯಂತಿಯನ್ನು ಆಚರಿಸಿದಂತ ದೊಡ್ಡ ಮತಾಂಧ ಯಾರು? ದೊಡ್ಡ ಮತಾಂಧ ಯಾರು? ಶುದ್ಧ ಅಂತ ಹೇಳ್ಕೊಳ್ಳೋದಕ್ಕೂ ಶುದ್ಧತೆ ಇರಬೇಕು. ಸಿದ್ದರಾಮಯ್ಯನವರೇ, ಬೆರಕೆ ರಾಜಕಾರಣ ಮಾಡುವವರು ಬೆರಕೆ ರಾಜಕಾರಣಿ ಆಗ್ತಾರೆ ಹೊರತು ಶುದ್ಧ ಆಗಕ್ ಸಾಧ್ಯ ಇಲ್ಲ. ಶುದ್ಧ ಆಗೋದಕ್ಕೆ ಸಾಧ್ಯ ಇಲ್ಲ. ನಾನು ಕೇಳ್ತೇನೆ, ಮೋದಿಯವರು ಜನ್ಧನ್ ಖಾತೆ ಕೊಟ್ರು, ಜಾತಿ ಮುಖ ನೋಡ್ಕೊಟ್ರ? ಜೋರಾಗೇಳಿ, ಜಾತಿ ಮುಖ ನೋಡ್ಕೊಟ್ರ? ಬ್ಯಾಂಕ್ ಖಾತೆಗೆ ದುಡ್ಡು ಹಾಕಿದ್ರು, ಜಾತಿ ಮುಖ ನೋಡಿ ದುಡ್ಡು ಹಾಕಿದ್ರ? ಕಿಸಾನ್ ಸಮ್ಮಾನ್ ಯೋಜನೆ ದುಡ್ಡು ಕೊಟ್ರು, ಜಾತಿ ಮುಖ ನೋಡಿದ್ರ? ಗರೀಬಿ ಕಲ್ಯಾಣ ಅನ್ನ ಯೋಜನೆ ರೇಷನ್ ಕೊಟ್ರು, ಜಾತಿ ಮುಖ ನೋಡಿದ್ರ? ಬೀದಿ ಬದಿಯ ಕಾರ್ಮಿಕರಿಗೆ ನೆರವಿಗೆ 10,000 ರೂಪಾಯಿ ಅವ್ರ ಖಾತೆಗೆ ಹಣ ಕೊಟ್ರು, ಜಾತಿ ಮುಖ ನೋಡಿದ್ರ? ಎಲ್ಲೂ ಜಾತಿ ಮುಖ ನೋಡದೆ ಇರುವ ನರೇಂದ್ರ ಮೋದಿಯವರ ನೇತೃತ್ವದ ಶುದ್ಧ ಹಿಂದೂ ಆಗಿ ಸಿ ಟಿ ರವಿ ಇಲ್ಲಿ ಕೂತಿರೋ ಒಬ್ಬೊಬ್ರು ಇದ್ದಾರೆ. ಯಾರು ಮತಾಂಧ ಅಂತ ಬಿಡಿಸಿ ಹೇಳಲ್ಲ ಸಿದ್ದರಾಮಯ್ಯನವರೇ. ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾಗ ಮಕ್ಕಳ ಪ್ರವಾಸ ಭಾಗ್ಯ ಅಂತ ಒಂದು ಯೋಜನೆ ತಂದಿದ್ರು. ಏನು ಯೋಜನೆ? ಮಕ್ಕಳ ಪ್ರವಾಸ ಭಾಗ್ಯ. ಎಲ್ಲ ಮಕ್ಕಳು ಟೂರ್ ಹೋಗೋ ಯೋಜನೆ ಅಲ್ಲ ಅದು, ಕೆಲವು ಜಾತಿಯ ಮಕ್ಕಳು ಮಾತ್ರ ಟೂರ್ ಹೋಗುವ ಯೋಜನೆ ಅದು. ಕೆಲವು ಜಾತಿ ಮಕ್ಕಳು ಮಾತ್ರ ಪ್ರವಾಸ ಹೋಗುವ ಯೋಜನೆ. ಮಕ್ಕಳನ್ನ ದೊಡ್ಡವರು ಏನಂತ ಕರೀತಾರೆ? ಮಕ್ಕಳು ದೇವರಿದ್ದಂಗೆ ಅಂತ ಕರೀತಾರೆ. ಏನಿದ್ದಂಗೆ ಅಂತ ಕರೀತಾರೆ? ದೇವರಿದ್ದಂಗೆ ಅಂತ ಕರೀತಾರೆ. ಮಕ್ಕಳ ಮನಸ್ಸಿನಲ್ಲೂ ಜಾತಿ ವಿಷ ಬೀಜ ಬಿತ್ತಿದಂಥವ್ರನ್ನ ಏನಂತ ಕರಿಬೇಕು? ಏನಂತ ಕರಿಬೇಕು? ಜಾತಿವಾದಿ ಅಂತ ಕರಿಬೇಕು. ಮಕ್ಕಳ ಮನಸ್ಸಿನಲ್ಲೂ ಜಾತಿ ವಿಷಯ ಬೀಜ ಬಿತ್ತಿದಂತ ಕುಖ್ಯಾತಿ ಯಾರ್ದು? ಯಾರ್ದು ಕುಖ್ಯಾತಿ? ಸಿದ್ದರಾಮಯ್ಯನವ್ರದ್ದು ಕುಖ್ಯಾತಿ. ಅವ್ರು ಹೇಳಿ, ನಾನು ಮಕ್ಕಳ ಪ್ರವಾಸ ಭಾಗ್ಯ ಯೋಜನೆ ತಂದಿರಲಿಲ್ಲ, ಅದರಲ್ಲಿ ಜಾತಿ ಕಾಲಮ್ ಜಾತಿ ಆಧರಿಸಿ ಮಕ್ಕಳನ್ನ ಟೂರ್ ಕರ್ಕೊಂಡು ಹೋಗುವಂತ ಯೋಜನೆ ಇರಲಿಲ್ಲ ಅಂತ ಹೇಳ್ತಾರ? ಅದು ಮಕ್ಕಳ ಮನಸ್ಸಿನಲ್ಲಿ ಜಾತಿ ವಿಷ ಬೀಜ ಬಿತ್ತಿದ್ರೆ, ಮಕ್ಕಳ ಮನಸ್ಸಿನಲ್ಲಿ ಜಾತಿ ವಿಷ ಬೀಜ ಬಿತ್ತಿದ್ರೆ ಇನ್ನೊಂದು ಶಾದಿ ಭಾಗ್ಯ ಅಂತ ಒಂದು ತಂದಿದ್ರು. ಯಾವ ಭಾಗ್ಯ? ಯಾವ ಭಾಗ್ಯ ಅದು? ಜೋರಾಗೇಳಿ, ಯಾವ ಭಾಗ್ಯ? ಶಾದಿ ಭಾಗ್ಯ ಅಂತ ತಂದಿದ್ರು. ಎಲ್ಲರಿಗೂ ಮದುವೆ ಮಾಡೋ ಯೋಜನೆನಾದು? ಎಲ್ಲರಿಗೂ ಮದುವೆ ಮಾಡೋ ಯೋಜನೆನಾದು? ಅಂದ್ರೆ ಒಂದು ಜಾತಿಯ ಜನರಿಗೆ ಮಾತ್ರ ಶಾದಿ ಭಾಗ್ಯ ಘೋಷಣೆ ಮಾಡಿದವ್ರನ್ನ ಮತಾಂಧ ಅಂತ ಕರೀದಲೇನೆ ಏನಂತ ಕರಿಬೇಕು? ಮತಾಂಧತೆಯ ರಾಜಕಾರಣ ಮಾಡಿದ್ದು ನಾನಲ್ಲ ಸಿದ್ದರಾಮಯ್ಯನವರೇ, ನೀವು ಮತಾಂಧತೆಯ ರಾಜಕಾರಣ ಮಾಡಿದವರು. ಈ ಗಾದೆ ನಿಮಗೆ ಅನ್ವಯ ಆಗುತ್ತೆ, ತಾನು ಕಳ್ಳ ಪರರನ್ನ ನಂಬ. ನಾನು ತಾನು ಕಳ್ಳ ಪರರನ್ನ ನಂಬ,
ನೀವು ಮತಾಂಧತೆಯ ರಾಜಕಾರಣ ಮಾಡಿದ್ದು, ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇರತಕ್ಕಂಥದ್ದು ಸಬ್ಕಾ ಸಾಥ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ರಾಜಕಾರಣ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ. ಮತಾಂಧತೆಯ ರಾಜಕಾರಣ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯನವರು.